ಮೂರನೇ ಕಂತು ಬೇಕು, ಆ ಮೂರನೇ ಕಂತಲ್ಲಿ ಚೌಕಾಸಿ ಆಗಬಾರದು ಅಂತ ಮೂರನೇ ಕಂತಿಗೋಸ್ಕರ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ತೆಲಂಗಾಣದ ಉಸ್ತುವಾರಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಕೈಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೂರನೇ ಕಂತಿನ ಜವಾಬ್ದಾರಿ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಕರ್ನಾಟಕ ಇನ್ನೆಷ್ಟು ಕಂತು ಕೊಡಬೇಕು? ನಾವು ಮುಂಚೆನೆ ಹೇಳ್ತಿದ್ವಿ, ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿತ್ತು, ಮತ್ತೆ ಎಟಿಎಂ ಮಾಡಿಕೊಳ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸಬೇಡಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನಾವು ಜನರಿಗೆ ಮನವಿ ಮಾಡಿದ್ವಿ. ಮನವಿ ಮಾಡಿದ್ವಿ, ಮನವರಿಕೆ ಮಾಡಿಕೊಳ್ಳೋದ್ರೊಳಗೆ ಯಶಸ್ಸು ಆಗಲಿಲ್ಲ. ಅವ್ರ ಗ್ಯಾರಂಟಿ ಆಸೆಗೋ ಇನ್ಯಾವುದೋ ಕಾರಣಕ್ಕೋ ಕಾಂಗ್ರೆಸ್ನ ಗೆಲ್ಲಿಸ್ಬಿಟ್ರು. ಈಗ ಆಗಿರೋದೇನು? ಈಗ ಕರ್ನಾಟಕವನ್ನು ಎಟಿಎಂ ಮಾಡಿಕೊಂಡಿದ್ದಾರೆ. ಈ ಚುನಾವಣೆಗೆ ಆರಂಭದಲ್ಲಿ ಸಿಕ್ತಲ್ಲ 102 ಕೋಟಿ, ಅದು ಕೂಡ ಸಂಗ್ರಹಿಸಿದ ಹಣನೆ, ಕಾಂಗ್ರೆಸ್ಗೆ ಸೇರಿದ ಹಣ. ಐಟಿ ದಾಳಿನಲ್ಲಿ ಆ 102 ಕೋಟಿನೂ ಕೂಡ ಕಾಂಗ್ರೆಸ್ಗೆ ಸೇರಿದ ಹಣ. ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ, ಚುನಾವಣಾ ಆಯೋಗ, ಐಟಿ, ಇಡಿ, ವಿಶೇಷವಾಗಿ ಸುರ್ಜೇವಾಲರ ಮೇಲೆ ಹದ್ದಿನ ಕಣ್ಣಿಡಬೇಕು. ಮೂರನೇ ಕಂತು ಇವತ್ತೇ ಹೋಗುವ ಸಾಧ್ಯತೆಗಳಿದ್ದಾವೆ, ವಿಶೇಷವಾಗಿ ಹದ್ದಿನ ಕಣ್ಣಿಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸುಸೈಡ್ ಮಾಡ್ಕೊಂಡಿದ್ದಾರ? ಅದೇ ನಾನು ಹೃದಯಾಘಾತ ಅಂತ ಕೇಳಿದ್ದೆ. ನನಗೆ ಕೆಂಪಣ್ಣವರು ಏನು ಆರೋಪ ಮಾಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಅಂಬಿಕಾಪತಿಯವರ ಸಾವು ದುರದೃಷ್ಟಕರ. ಅವ್ರ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಸಾವಿನ ದುಃಖವನ್ನ ಭರಿಸತಕ್ಕಂತ ಶಕ್ತಿಯನ್ನ ನಿಮಗೆ ದಯಪಾಲಿಸ್ಲಿ ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರು ಕಾರ್ಪೊರೇಟರ್ ಆಗಿದ್ದವರು, ಸಾರ್ವಜನಿಕ ಜೀವನದಲ್ಲಿ ಇದ್ದವರು. ಯಾವ ಒತ್ತಡದಲ್ಲಿ ಹೃದಯಾಘಾತ ಆಯಿತೋ ನಮಗೆ ಗೊತ್ತಿಲ್ಲ. ಹೆಸರು ಮುಚ್ಚಿಡುವ ಒತ್ತಡ ಬಂತು. ಯಾವಾಗಲೂ ಏನಾಗ್ತದೆ, ಯಾರು ಸ್ವಲ್ಪ ಫ್ರೀಯಾಗಿ ಮಾತಾಡ್ತಾರೆ ಅವ್ರಿಗೆ ಬಿ ಪಿ ಶುಗರ್ ಇರಲ್ಲ, ಒಳಗೆ ಇಟ್ಕೊಳ್ತಾರಲ್ಲ ಅವ್ರಿಗೆ ಬಿ ಪಿ ಶುಗರ್ ಜಾಸ್ತಿ ಇರುತ್ತೆ. ಈಗ ಇವರಿಗೆ ಸತ್ಯ ಹೇಳಂಗಿಲ್ಲ, ಎಲ್ಲಿಂದ ಯಾರು ಹಣ ತಂದ್ಕೊಟ್ರು, ಸತ್ಯ ಹೇಳಬಾರ್ದು ಅನ್ನೋ ಒತ್ತಡ ಇತ್ತು ಏನಿತ್ತು ಅನ್ನೋ ತನಿಖೆ ನಂತರ ಗೊತ್ತಾಗಬೇಕು. ಉಳಿದ ಸಂಗತಿಗಳು ನಂಗೆ ಗೊತ್ತಿಲ್ಲ. ಯಾರದೇ ಸಾವನ್ನ ಬಯಸೋದಿಲ್ಲ. ಅವರ ಸಾವು ದುರದೃಷ್ಟಕರ ಅಂತಷ್ಟೇ ಹೇಳಿಕ್ ಬಯಸ್ತೇನೆ. ಅಲ್ಲ, ನಾನು ಹೇಳದೇನು ಅಂದ್ರೆ, ಯಾವಾಗ್ಲೂ ಒಂದು ಸುದೀರ್ಘ ಅವಧಿಯ ಆಡಳಿತ ನಡೆಸಿದ ಪಕ್ಷ ತಾನು ಮಾಡಿದ ಸಾಧನೆಗಳನ್ನು ಜನರ ಮುಂದಿಡುತ್ತೆ, ದೂರದೃಷ್ಟಿಯ ಯೋಜನೆಗಳನ್ನು ಜನರ ಮುಂದೆ ಇಡುತ್ತೆ. ಅಂದ್ರೆ ಕಾಂಗ್ರೆಸ್ ಹತ್ರ ಅದು ಯಾವುದೂ ಇಲ್ಲ ಇಡೋದಕ್ಕೆ. ತಾನು ಮಾಡಿದ ಸಾಧನೆಗಳಿಲ್ಲ, ದೂರದೃಷ್ಟಿ ಯೋಜನೆಗಳಿಲ್ಲ, ಉದ್ಯೋಗ ಸೃಷ್ಟಿಯ ಯೋಜನೆಗಳಿಲ್ಲ, ಉದ್ಯೋಗ ಸೃಷ್ಟಿಯ ಯೋಜನೆಗಳಿಲ್ಲ. ತಾತ್ಕಾಲಿಕ ಆಸೆ ತೋರಿಸುವ ರಾಜಕಾರಣ ಬಹಳ ಕಾಲ ನಡೆದಿಲ್ಲ, ನಡೆಯೋದೂ ಇಲ್ಲ. ಈಗ ಅವರು ಕರ್ನಾಟಕದಲ್ಲಿ ಮಾಡಿದ್ದು ಕೂಡ ತಾತ್ಕಾಲಿಕ ಆಸೆ ತೋರಿಸಿದ ರಾಜಕಾರಣ. ತಾತ್ಕಾಲಿಕ ಆಸೆ ತೋರಿಸಿದ ನಂತರವೂ ಕೂಡ ಅವ್ರು ಹೇಳದಂತೆ ನಡ್ಕೊಂಡಿಲ್ಲ. ನಿರುದ್ಯೋಗಿ ಯುವಕರಿಗೆ 3,000 ಅಂತ ಹೇಳಿದ್ರು. ಮುಂಚೆ ಹೇಳಿದ್ದು ಎಲ್ಲಾ ನಿರುದ್ಯೋಗಿ ಯುವಕರಿಗೆ ಅಂತ, ಆಮೇಲೆ ಹೇಳಿದ್ರು ಈ ವರ್ಷ ಪದವಿ ಮುಗಿಸಿದ ನಿರುದ್ಯೋಗಿ ಯುವಕರಿಗೆ ಅಂದ್ರು, ಅವರಿಗೂ ಕೊಡಲಿಲ್ಲ. ಎಲ್ಲಾ ಮಹಿಳೆಯರಿಗೂ 2,000 ಅಂತ ಹೇಳಿದ್ರು. ಮತ್ತು ಹೇಳಬೇಕಾದ್ರೆ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಶೋಭಾ ಕರಂದ್ಲಾಜೆ ನಿಮಗೂ ಫ್ರೀ ಎಂದಿದ್ರು, ಆದ್ರೆ ಅದರಂತೆ ನಡ್ಕೊಳ್ಳಲಿಲ್ಲ. ಈಗ ಅಲ್ಲೂ ಎಲ್ರಿಗೂ ಕೊಡಲಿಲ್ಲ, 200 ಯೂನಿಟ್ ಎಲ್ರಿಗೂ ಫ್ರೀ ಅಂದ್ರು. ಆಮೇಲೆ ಮತ್ತೆ ಅಲ್ಲೂ ಕೂಡ ಹೇಳಿದ್ದೊಂದು ಮಾಡಿದ್ದೊಂದು,
ಅವ್ರು ಹೇಳಿದ್ದು ನಾನು ಹೇಳ್ತಾರೆ, ಹೇಳಿದ್ದೊಂದು ಮಾಡಿದ್ದೊಂದು. ಮತ್ತು ಇವೆಲ್ಲ ತಾತ್ಕಾಲಿಕ ಲಾಭದ ಆಸೆ ತೋರಿಸಿ ಮಾಡುವಂಥದ್ದು. ಇದರಿಂದ ಎಕನಾಮಿಕ್ಸ್ ಟು ಹೇಳಿ ಓಟು ತಾತ್ಕಾಲಿಕ, ಈ ಒಂದು ಎಲೆಕ್ಷನ್ ಓಟ್ ಬರ್ಬೋದು, ಕೆಲವು ಓಟ್ ಬರ್ಬೋದು, ಆದರೆ ಮುಂದೇನು, ಮುಂದೇನು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ಹತ್ರ ಯೋಜನೆ ಎಲ್ಲಿದ್ದಾವೆ? ಹೊಸ ಕಾಮಗಾರಿನ ಯಾವ್ದು ಕೈಗೆತ್ಕೊಂಡಿದ್ದೀರಿ? ಕಳೆದ 6 ತಿಂಗಳಿಂದ ಎಷ್ಟು ಕಾಮಗಾರಿಗಳ ಬಿಲ್ ಚುಕ್ತ ಮಾಡಿದ್ದೀರಿ ನೀವು? ಕಾಮಗಾರಿಗೆ ಎಷ್ಟು ಹಣ ಚುಕ್ತ ಮಾಡಿದ್ದೀರಿ ನೀವು? ಹೊಸ ಯೋಜನೆ ಏನು ಮಾಡಿದ್ದೀರಿ? ಹೊಸ ಉದ್ಯೋಗ ಸೃಷ್ಟಿ ಎಷ್ಟು ಮಾಡ್ತಾ ಇದ್ದೀರಿ ಹೇಳಿ. ಇವರು 6 ತಿಂಗಳ ನಮ್ಮ ಸಾಧನೆ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾವೆ, ಇಂತಿಂಥ ಹೊಸ ಯೋಜನೆಗಳನ್ನು ಕೈಗೆತ್ಕೊಳ್ತಾ ಇದ್ದೀವಿ, ದೇಶದ ಆದಾಯ ಈ ಕಾರಣಕ್ಕೆ ಜಾಸ್ತಿ ಆಗುತ್ತೆ. ನೀವು ರಾಜ್ಯದ ಆದಾಯ ಜಾಸ್ತಿ ಮಾಡಬೇಕು ಅಂತ ಹೊರಟ್ರದೇನಂತ, ಊರಿಗೊಂದು ಬಾರು, ಊರಿಗೊಂದು ಬಾರಿನಿಂದ ನೀವು ರಾಜ್ಯದ ಆದಾಯ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಿರಿ ಹೊರತು ನಿಮ್ಮ ಕಲ್ಯಾಣ ರಾಜ್ಯದ ಕಲ್ಪನೆ ಏನು? ಊರಿಗೊಂದು ಬಾರ ಅಂದ್ರೆ ಊರಿಗೊಂದು ಬಾರ್ ಕೊಟ್ಟರೆ ನೀವು ಕಲ್ಯಾಣ ರಾಜ್ಯ ಮಾಡೋಕ್ಕಾಗತ್ತಾ? ನೀವು ಎಷ್ಟು ಕಾಲ ನಡೆಯುತ್ತೆ ಇದು? ಎಷ್ಟು ಕಾಲ ನಡೆದಿತ್ತು? ಕಣ್ಮುಂದೆ ವೆನಿಜುವೆಲಾದ ಉದಾಹರಣೆ ಇದೆಯಲ್ಲ, ಎಷ್ಟು ಕಾಲ ನಡೆಯುತ್ತೆ? ತಾತ್ಕಾಲಿಕ. ಇದನ್ನೇ ಮಾದರಿ ಏನು ಮಾಡ್ಕೊಂಡಿದೆ ಅಂದ್ರೆ, ಈ ಸರ್ಕಾರನ, ಈ ಪಾರ್ಟಿಯನ್ನ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯನ್ನ ನೀವು ನಿಮ್ಮ ಸ್ವತಂತ್ರ ನಂತರ 75 ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರ, ಅಧಿಕಾರದ ಪ್ರಭಾವ ವಲಯದಲ್ಲಿ ನೀವಿದ್ದವರು, ಆಗ ನಿಮ್ಮ ಸಾಧನೆ ಏನು? ನಿಮ್ಮ ಸಾಧನೆ ಏನ್ ಮಾಡಿದೀವಿ ಅಂತ ನಾವ್ ಹೇಳ್ತೀವಿ. ಸುವರ್ಣ ಚತುಷ್ಪಥ ಹೆದ್ದಾರಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು. ಇಡೀ ಸ್ವತಂತ್ರ ಬಂದ ನಂತರ ಎಷ್ಟು IIM ಇತ್ತು ಅದು ಡಬಲ್ ಮಾಡಿದ್ದಾವೆ, IIT ಡಬಲ್ ಮಾಡಿದ್ದಾವೆ, ಏಮ್ಸ್ನ ಡಬಲ್ ಮಾಡಿದ್ದಾವೆ. ಇದು ನಾವು ಹೇಳ್ತೇವೆ, ನೀವೇನು ಹೇಳ್ತೀರಿ? ವಿಮಾನ ನಿಲ್ದಾಣಗಳು ಡಬಲ್ ಆಗಿದೆ, ಸ್ವತಂತ್ರ ಬಂದಾಗ ಎಷ್ಟಿತ್ತು ಅದು ಡಬಲ್ ಆಗಿದೆ. ಇದು ನಾವು ಹೇಳ್ತೇವೆ, ನೀವೇನು ಹೇಳ್ತೀರಿ? ನೀವೇನು ಹೇಳ್ತೀರಿ? ಮತ್ತೆ ಅವ್ರದೇ ದಾಟಿಲಿ ಕೇಳಿದ್ರೆ ಯಾರಪ್ಪನ ಮನೆ ದುಡ್ಡು ಕೊಡ್ತೀರಿ? ನಮ್ದೇ ತೆರಿಗೆ ಹಣ. ಒಂದ್ ಕಡೆ ಬೆಲೆ ಏರಿಕೆ ಮಾಡಿದ್ರಿ, ಇನ್ನೊಂದ್ ಕಡೆ ನಾನು ಕೊಟ್ಟೆ ಅಂತ ಹೇಳ್ಕೊಂಡ್ರಿ. ಯಾರಪ್ಪನ ಮನೆ ಕೊಟ್ರಿ? ನಮ್ದೇ ಬೆಲೆ ಏರಿಕೆ ಮಾಡಿದ್ದು. ವಿದ್ಯುತ್ ಶಕ್ತಿ ದರ ಆಲ್ಮೋಸ್ಟ್ ಡಬಲ್, ವಿದ್ಯುತ್ ದರ ಶಕ್ತಿ ದರ ಏರಿಕೆ ಮಾಡಿರೋದು. ಲಿಕ್ಕರ್ ಬೆಲೆ 50 ರಿಂದ 100-150 ರೂಪಾಯಿವರೆಗೂ ಏರಿಕೆ ಮಾಡಿದಿರಿ, ಒಂದ್ ಕ್ವಾರ್ಟರ್ಗೆ ಏರಿಕೆ ಮಾಡಿದಿರಿ. ಈಗ ಊರಿಗೆ ಒಂದ್ ಬಾರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಪರ್ಮನೆಂಟ್ ಸ್ವಾವಲಂಬಿ ಮಾಡಕ್ಕೆ ಏನ್ ಮಾಡಿದಿರಿ ಹೇಳಿ? ಜನರನ್ನ ಸ್ವಾವಲಂಬಿ ಮಾಡೋದಕ್ಕಿಂತ ಯೋಜನೆ, ಉದ್ಯೋಗ ಸೃಷ್ಟಿಗಿಂತ ಯೋಜನೆ ಹೇಳಿ ನೀವು. ನೋ ಡೌಟ್ ATM ಮಾಡ್ಕೊಂಡಿದ್ದಾರೆ ಕರ್ನಾಟಕ ಮನ್ನ. ಅಂಬಿಕಾಪತಿ ಅವ್ರ ಮನೆಯಲ್ಲಿ, ಸಂತೋಷ್ ಅವ್ರ ಮನೆಯಲ್ಲಿ ಸಿಕ್ಕಿದ ಹಣ, ಈ ರೀತಿ ಸಂಗ್ರಹ ಮಾಡಿದ್ದೆ ಹಣ. ಈಗ ನೀವು ಕೇಳ್ರಿ, ನೀವೀಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರನ್ನ ಕೇಳ್ರಿ, ಈಗೆಲ್ಲ ಪರ್ಸೆಂಟೇಜ್ ಬಂದಾಗಿದೆಯಾ? ಏನು ಇಲ್ವಾ? ಯಾವುದು ಫಿಕ್ಸ್ ಮಾಡಿಲ್ವಾ? ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳಿ. ಅವ್ರು ಹೇಳ್ತಾರ ಪರಿಸ್ಥಿತಿನ ಅವ್ರ ಬಾಯಿಲೆ, ನನ್ ಬಿಟ್ಬಿಡಿ. ನಾನು ಒಂದ್ ರಾಜಕೀಯ ಪಕ್ಷದ ಕಾರ್ಯಕರ್ತ, ಅವ್ರನ್ನೇ ಕೇಳಿ ಹೇಳ್ತಾರೆ. ರಾಜ್ಯದಲ್ಲಿ ಸರ್ಕಾರ ಬರೋದಕ್ಕೆ 5 ಗ್ಯಾರಂಟಿ ಅನ್ನೋದನ್ನ ಬೆಂಬಲಿಸೋದಕ್ಕೆ ತೆಲಂಗಾಣದಲ್ಲೂ ಈ ತರ ಜಾಹೀರಾತು. ಆ ಮೂಲಕ ನಾಯಕತ್ವದ ಆಧಾರದಲ್ಲಿ ಸರ್ಕಾರ ಬಂದಿಲ್ಲ ಅನ್ನೋದನ್ನ ಅವ್ರು ಒಪ್ಕೊಂಡಿದ್ದಾರೆ. ಪಕ್ಷದ ಸಾಮರ್ಥ್ಯದ ಮೇಲೆ ಸರ್ಕಾರ ಬಂದಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ನಾನು ಹೇಳಿದ್ದೆ ಹಿಂದೆ, ನಾವು ಹಳ್ಳಿಗಳಲ್ಲಿ ಗಾಣ ಹಾಕಿ ಮೀನು ಹಿಡಿಬೇಕಾದ್ರೆ ಎರೆಹುಳು ಸಿಗಿಸ್ತೀವಿ, ಮೀನ್ ಬಂದು ಸಿಗ್ಲಿ ಅಂತ. ಈಗ ಇವ್ರು ಗ್ಯಾರಂಟಿ ಅನ್ನುವಂತ ಎರೆಹುಳುವನ್ನು ಹಾಕಿ ಓಟು ಅನ್ನುವಂತ ಮೀನ್ ಹಿಡಿದಿದ್ದಾರೆ. ಎಷ್ಟು ಕಾಲ ಅಲ್ಲಿ ಜನರನ್ನ ಶಾಶ್ವತವಾಗಿ ಅವರಿಗೆ ಅಭಿವೃದ್ಧಿಪಡಿಸಿ ಸ್ವಾವಲಂಬಿ ಮಾಡುವಂತ ಯಾವುದೇ ಯೋಜನೆಗಳು ಇವ್ರ ಹತ್ರ ಇಲ್ಲ. ಇದೊಂದು ತಾತ್ಕಾಲಿಕ. ನೋಡಿ, ಬಹಳ ಸ್ಪಷ್ಟ ಇದೆ,
ಸಿಬಿಐ ಚಾರ್ಜ್ ಶೀಟ್ ಕೊಡುವ ಹಂತದಲ್ಲಿ ಇವರು ವಿತ್ಡ್ರಾ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರನ್ನ ರಕ್ಷಣೆ ಮಾಡೋದಕ್ಕೆ. ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ ನ್ಯಾಯಾಲಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅರ್ಜಿಯನ್ನು ತಿರಸ್ಕರಿಸಿದ ಮೇಲೆ ಇವರು ಕ್ಯಾಬಿನೆಟ್ನಲ್ಲಿ ಬೀಸದ ಹೊಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಏನಾದ್ರು ಮಾಡಿ ಒಂದು ಗೊಂದಲ ಕ್ರಿಯೇಟ್ ಮಾಡೋಣ ಅಂತ ಹೋಗಿದ್ದಾರೆ. ಆದರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿದ ಪ್ರಕಾರ ಒಮ್ಮೆ ಸಿಬಿಐ ಕೊಡೋಕ್ಕಷ್ಟೇ ಅಧಿಕಾರ ಇದೆ, ವಿತ್ಡ್ರಾ ಮಾಡ್ಕೊಳಕ್ ಇವರಿಗೆ ಅಧಿಕಾರ ಇಲ್ಲ, ಅವ್ರ ತನಿಖೆ ಅವ್ರು ಮಾಡ್ತಾ ಇದ್ದಾರೆ, ಇದರಿಂದ ಏನೂ ಇಲ್ಲ, ಇದರಿಂದ ಮುಖಭಂಗ ಮಾತ್ರ, ಒಂದು ಕಳಂಕ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ಇಂಥ ಒಂದು ನಿರ್ಣಯವನ್ನ ಮಾಡಿತ್ತು ಅನ್ನುವಂತ ಒಂದು ಕಳಂಕ ಇವರಿಗೆ ಅಂಟ್ಕೊಂಡಿದ್ದು. ಅದೊಂದು ಕಳಂಕ ಬಿಟ್ಟರೆ ಅದರಿಂದ ಯಾವುದೇ ಸಹಾಯ ಡಿ ಕೆ ಶಿವಕುಮಾರರಿಗೆ ಆಗಲ್ಲ. ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಕ್ಯಾಬಿನೆಟ್ಗೆ ಒಂದು ಕೆಟ್ಟ ಪರಂಪರೆಯನ್ನ ನಾಂದಿ ಹಾಡಿದ್ರು ಅನ್ನುವಂತ ಒಂದು ಕಳಂಕ ಮಾತ್ರ ಇವರಿಗೆ ಅಂಟ್ಕೊಂಡಿದ್ದು, ಏನೂ ಆಗಲ್ಲ. ಹಾಗಂತ ನನಗೆ ಕಾನೂನು ತಜ್ಞರು ಹೇಳಿರೋ ಪ್ರಕಾರ ಏನೂ ಆಗಲ್ಲ, ಅದರಿಂದ ಯಾವ ರಕ್ಷಣೆನೂ ಇವರಿಗೆ ಸಿಗಲ್ಲ. ಒಂದು ಅದು ಇನ್ನೊಂದಿದೆ ಸುರ್ಜೆವಲ್ದು, ನಾನು ಫಸ್ಟ್ ಹೇಳೋದೇ ಬಿಟ್ಟು ಬನ್ನಿ. ಈ ಕಾಂಗ್ರೆಸ್ ಯಾವಾಗ್ಲೂ ಚುನಾವಣೆ ನಡೆಸೋದೇ ಕಡೆ ಮೂರು ದಿನದಲ್ಲಿ. ಮುಂಚಿಂದೆಲ್ಲ ತಾಲೀಮ್ ಮಾಡ್ತಾರೆ, ಅದನ್ನ ಎಲೆಕ್ಷನ್ ನಡೆಸೋದೇ ಕಡೆ ಮೂರು ದಿನದಲ್ಲಿ. ಇವತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಸುರ್ಜೇವಾಲ್ ಅವರು ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ಈ ಹತ್ತು ದಿನದಲ್ಲಿ ಇದು ಎರಡನೇ ಭೇಟಿ. ಮೊದಲನೇ ಕಂತು ಬಂತು, ಎರಡನೇ ಕಂತು ಬಂತು, ಮೂರನೇ ಕಂತು ಬೇಕು. ಆ ಮೂರನೇ ಕಂತಲ್ಲಿ ಚೌಕಾಸಿ ಆಗಬಾರದು ಅಂತ ಮೂರನೇ ಕಂತಿಗೋಸ್ಕರ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ತೆಲಂಗಾಣದ ಉಸ್ತುವಾರಿ ಕರ್ನಾಟಕದ ಉಪಮುಖ್ಯಮಂತ್ರಿಗಳ ಕೈಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೂರನೇ ಕಂತಿನ ಜವಾಬ್ದಾರಿ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಕರ್ನಾಟಕ ಇನ್ನೆಷ್ಟು ಕಂತು ಕೊಡಬೇಕು? ನಾವು ಮುಂಚೆನೆ ಹೇಳ್ತಿದ್ವಿ, ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡಿತ್ತು, ಮತ್ತೆ ಎಟಿಎಂ ಮಾಡ್ಕೊಳ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸಬೇಡಿ ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ನಾವು ಜನರಿಗೆ ಮನವರಿಕೆ ಮಾಡಿದ್ವಿ. ಮನವರಿಕೆ ಮಾಡಿಕೊಡೋದ್ರೊಳಗೆ ಯಶಸ್ ಆಗಲಿಲ್ಲ. ಅವ್ರ ಗ್ಯಾರಂಟಿ ಆಸೆಗೋ ಇನ್ಯಾವುದೋ ಕಾರಣಕ್ಕೋ ಕಾಂಗ್ರೆಸ್ನ ಗೆಲ್ಲಿಸ್ಬಿಟ್ರು. ಈಗ ಆಗಿರೋದೇನು? ಈಗ ಕರ್ನಾಟಕವನ್ನು ಎಟಿಎಂ ಮಾಡ್ಕೊಂಡಿದ್ದಾರೆ. ಈ ಚುನಾವಣೆಗೆ ಆರಂಭದಲ್ಲಿ ಸಿಕ್ತಲ್ಲ 102 ಕೋಟಿ, ಅದು ಕೂಡ ಸಂಗ್ರಹಿಸಿದ ಹಣನೇ, ಕಾಂಗ್ರೆಸ್ಗೆ ಸೇರಿದ ಹಣ ಐಟಿ ದಾಳಿನಲ್ಲಿ. ಆ 102 ಕೋಟಿನೂ ಕೂಡ ಕಾಂಗ್ರೆಸ್ಗೆ ಸೇರಿದ ಹಣ. ನಾನು ವಿಶೇಷವಾಗಿ ಮನವಿ ಮಾಡ್ತೇನೆ ಚುನಾವಣಾ ಆಯೋಗ, ಐಟಿ, ಇಡಿ, ವಿಶೇಷವಾಗಿ ಸುರ್ಜೇವಾಲರ ಮೇಲೆ ಹದ್ದಿನ ಕಣ್ಣಿಡಬೇಕು. ಮೂರನೇ ಕಂತು ಇವತ್ತೇ ಹೋಗುವ ಸಾಧ್ಯತೆಗಳಿದ್ದಾವೆ, ವಿಶೇಷವಾಗಿ ಹದ್ದಿನ ಕಣ್ಣಿಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸುಸೈಡ್ ಮಾಡ್ಕೊಂಡಿದ್ದಾರ? ಅದೇ ನಾನು ಹೃದಯಾಘಾತ ಅಂತ ಕೇಳಿದ್ದೆ. ನನಗೆ ಕೆಂಪಣ್ಣವರೇನು ಆರೋಪ ಮಾಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಅಂಬಿಕಾಪತಿಯವರ ಸಾವು ದುರದೃಷ್ಟಕರ. ಅವ್ರ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಸಾವಿನ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ನಿಮಗೆ ದಯಪಾಲಿಸ್ಲಿ.
ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರು ಕಾರ್ಪೊರೇಟರ್ ಆಗಿದ್ದವರು, ಸಾರ್ವಜನಿಕ ಜೀವನದಲ್ಲಿ ಇದ್ದವರು. ಯಾವ ಒತ್ತಡದಲ್ಲಿ ಹೃದಯಾಘಾತ ಆಯಿತೋ ನಮಗೆ ಗೊತ್ತಿಲ್ಲ. ಹೆಸರು ಮುಚ್ಚಿಡುವ ಒತ್ತಡ ಬಂತು. ಯಾವಾಗಲೂ ಏನಾಗ್ತದೆ, ಯಾರು ಸ್ವಲ್ಪ ಫ್ರೀಯಾಗಿ ಮಾತಾಡ್ತಾರೆ ಅವ್ರಿಗೆ ಬಿ ಪಿ ಶುಗರ್ ಇರಲ್ಲ, ಒಳಗೆ ಇಟ್ಕೊಳ್ತಾರಲ್ಲ ಅವರಿಗೆ ಬಿ ಪಿ ಶುಗರ್ ಜಾಸ್ತಿ ಇರುತ್ತೆ. ಈಗ ಇವರಿಗೆ ಸತ್ಯ ಹೇಳಂಗಿಲ್ಲ, ಎಲ್ಲಿಂದ ಯಾರು ಹಣ ತಂದುಕೊಟ್ರು, ಸತ್ಯ ಹೇಳಬಾರ್ದು ಅನ್ನೋ ಒತ್ತಡ ಇತ್ತು ಏನಿತ್ತು ಅನ್ನೋ ತನಿಖೆ ನಂತರ ಗೊತ್ತಾಗಬೇಕು. ಉಳಿದ ಸಂಗತಿಗಳು ನಂಗೆ ಗೊತ್ತಿಲ್ಲ. ಯಾರದೇ ಸಾವು ಅದನ್ನ ಬಯಸೋದಿಲ್ಲ. ಅವರು ಅವ್ರ ಸಾವು ದುರದೃಷ್ಟಕರ ಅಂತಷ್ಟೇ ಹೇಳಿಕ್ ಬಯಸ್ತೇವೆ. ಅಲ್ಲ, ನಾನು ಹೇಳೋದೇನಂದ್ರೆ, ಯಾವಾಗ್ಲೂ ಒಂದು ಸುದೀರ್ಘ ಅವಧಿಯ ಆಡಳಿತ ನಡೆಸಿದ ಪಕ್ಷ ತಾನು ಮಾಡಿದ ಸಾಧನೆಗಳನ್ನು ಜನರ ಮುಂದಿಡುತ್ತೆ, ದೂರದೃಷ್ಟಿಯ ಯೋಜನೆಗಳನ್ನು ಜನರ ಮುಂದೆ ಇಡುತ್ತೆ. ಅಂದ್ರೆ ಕಾಂಗ್ರೆಸ್ ಹತ್ರ ಅದು ಯಾವುದೂ ಇಲ್ಲ ಇಡೋದಕ್ಕೆ. ತಾನು ಮಾಡಿದ ಸಾಧನೆಗಳಿಲ್ಲ, ದೂರದೃಷ್ಟಿ ಯೋಜನೆಗಳಿಲ್ಲ, ಉದ್ಯೋಗ ಸೃಷ್ಟಿಯ ಯೋಜನೆಗಳಿಲ್ಲ, ತಾತ್ಕಾಲಿಕ ಆಸೆ ತೋರಿಸುವ ರಾಜಕಾರಣ ಬಹಳ ಕಾಲ ನಡೆದಿಲ್ಲ, ನಡೆಯೋದೂ ಇಲ್ಲ. ಈಗ ಅವರು ಕರ್ನಾಟಕದಲ್ಲಿ ಮಾಡಿದ್ದು ಕೂಡ ತಾತ್ಕಾಲಿಕ ಆಸೆ ತೋರಿಸಿದ ರಾಜಕಾರಣ. ತಾತ್ಕಾಲಿಕ ಆಸೆ ತೋರಿಸಿದ ನಂತರವೂ ಕೂಡ ಅವ್ರು ಹೇಳದಂತೆ ನಡ್ಕೊಂಡಿಲ್ಲ. ನಿರುದ್ಯೋಗಿ ಯುವಕರಿಗೆ 3,000 ಅಂತ ಹೇಳಿದ್ರು. ಮುಂಚೆ ಹೇಳಿದ್ದು ಎಲ್ಲಾ ನಿರುದ್ಯೋಗಿ ಯುವಕರಿಗೆ ಅಂತ. ಆಮೇಲೆ ಹೇಳಿದ್ರು ಈ ವರ್ಷ ಪದವಿ ಮುಗಿಸಿದ ನಿರುದ್ಯೋಗಿ ಯುವಕರಿಗೆ ಅಂದ್ರು, ಅವರಿಗೂ ಕೊಡಲಿಲ್ಲ. ಎಲ್ಲಾ ಮಹಿಳೆಯರಿಗೂ 2,000 ಅಂತ ಹೇಳಿದ್ರು. ಮತ್ತು ಹೇಳಬೇಕಾದ್ರೆ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಶೋಭಾ ಕರಂದ್ಲಾಜೆ ನಿಮಗೂ ಫ್ರೀ ಅನ್ನಿದ್ರು. ಆದ್ರೆ ಅದರಂತೆ ನಡ್ಕೊಳ್ಳಲಿಲ್ಲ. ಈಗ ಅಲ್ಲೂ ಎಲ್ರಿಗೂ ಕೊಡಲಿಲ್ಲ. 200 ಯೂನಿಟ್ ಎಲ್ರಿಗೂ ಫ್ರೀ ಅಂದ್ರು. ಆಮೇಲೆ ಮತ್ತೆ ಅಲ್ಲೂ ಕೂಡ ಹೇಳಿದ್ದೊಂದು ಮಾಡಿದ್ದೊಂದು, ಅವ್ರು ಹೇಳಿದ್ದು ನಾನು ಹೇಳ್ತಾರ, ಹೇಳಿದ್ದೊಂದು ಮಾಡಿದ್ದೊಂದು. ಮತ್ತಿವೆಲ್ಲ ತಾತ್ಕಾಲಿಕ ಲಾಭದ ಆಸೆ ತೋರಿಸಿ ಮಾಡುವಂಥದ್ದು. ಇದರಿಂದ ಎಕನಾಮಿಕ್ಸ್ ಟು ಹೇಳಿ ಓಟು ತಾತ್ಕಾಲಿಕ, ಈ ಒಂದು ಎಲೆಕ್ಷನ್ ಓಟ್ ಬರ್ಬೋದು, ಕೆಲವು ಓಟ್ ಬರ್ಬೋದು, ಆದರೆ ಮುಂದೇನು, ಮುಂದೇನು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನಿಮ್ಮ ಹತ್ರ ಯೋಜನೆ ಎಲ್ಲಿದ್ದಾವೆ? ಹೊಸ ಕಾಮಗಾರಿನ ಯಾವ್ದು ಕೈಗೆತ್ಕೊಂಡಿದ್ದೀರಿ? ಕಳೆದ 6 ತಿಂಗಳಿಂದ ಎಷ್ಟು ಕಾಮಗಾರಿಗಳ ಬಿಲ್ ಚುಕ್ತ ಮಾಡಿದ್ದೀರಿ ನೀವು? ಕಾಮಗಾರಿಗೆ ಎಷ್ಟು ಹಣ ಚುಕ್ತ ಮಾಡಿದ್ದೀರಿ ನೀವು? ಹೊಸ ಯೋಜನೆ ಏನ್ ಮಾಡಿದ್ದೀರಿ? ಹೊಸ ಉದ್ಯೋಗ ಸೃಷ್ಟಿ ಎಷ್ಟು ಮಾಡ್ತಾ ಇದ್ದೀರಿ ಹೇಳಿ. ಇವರು 6 ತಿಂಗಳ ನಮ್ಮ ಸಾಧನೆ, ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾವೆ, ಇಂತಿಂತ ಹೊಸ ಯೋಜನೆಗಳನ್ನು ಕೈಗೆತ್ಕೊಳ್ತಾ ಇದ್ದೀವಿ, ದೇಶದ ಆದಾಯ ಈ ಕಾರಣಕ್ಕೆ ಜಾಸ್ತಿ ಆಗುತ್ತೆ, ನೀವು ರಾಜ್ಯದ ಆದಾಯ ಜಾಸ್ತಿ ಮಾಡಬೇಕು ಅಂತ ಹೊರಟ್ರದೇನಂತ, ಊರಿಗೊಂದು ಬಾರು, ಊರಿಗೊಂದು ಬಾರಿನಿಂದ ನೀವು ರಾಜ್ಯದ ಆದಾಯ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದಿರಿ ಹೊರತು ನಿಮ್ ಕಲ್ಯಾಣ ರಾಜ್ಯದ ಕಲ್ಪನೆ ಏನು? ಊರಿಗೊಂದು ಬಾರ ಅಂದ್ರೆ ಊರಿಗೊಂದು ಬಾರ್ ಕೊಟ್ಟರೆ ನೀವು ಕಲ್ಯಾಣ ರಾಜ್ಯ ಮಾಡಕ್ಕಾಗತ್ತ? ನೀವು ಎಷ್ಟು ಕಾಲ ನಡೆಯುತ್ತೆ ಇದು? ಎಷ್ಟು ಕಾಲ ನಡೆದಿತ್ತು? ಕಣ್ಮುಂದೆ ವೆನಿಜುವೆಲಾದ ಉದಾಹರಣೆ ಇದೆಯಲ್ಲ, ಎಷ್ಟು ಕಾಲ ನಡೆಯುತ್ತೆ? ತಾತ್ಕಾಲಿಕ ಇದನ್ನೇ ಮಾದರಿ ಏನ್ ಮಾಡ್ಕೊಂಡಿದೆ ಅಂದ್ರೆ, ಈ ಸರ್ಕಾರನ, ಈ ಪಾರ್ಟಿಯನ್ನ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯನ್ನ ನೀವು ನಿಮ್ಮ ಸ್ವತಂತ್ರ ನಂತರ 75 ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರದ ಪ್ರಭಾವ ವಲಯದಲ್ಲಿ ನೀವಿದ್ದವರು, ಹಾಗೆ ನಿಮ್ಮ ಸಾಧನೆ ಏನು? ನಿಮ್ಮ ಸಾಧನೆ ಏನ್ ಮಾಡಿದೀವಿ ಅಂತ ನಾವ್ ಹೇಳ್ತೀವಿ. ಸುವರ್ಣ ಚತುಷ್ಪಥ ಹೆದ್ದಾರಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು, ಇಡೀ ಸ್ವತಂತ್ರ ಬಂದ ನಂತರ ಎಷ್ಟು IIM ಇತ್ತು ಅದು ಡಬಲ್ ಮಾಡಿದ್ದಾವೆ, IIT ನ ಡಬಲ್ ಮಾಡಿದ್ದಾವೆ, ಏಮ್ಸ್ ನ ಡಬಲ್ ಮಾಡಿದ್ದಾವೆ. ಇದು ನಾವು ಹೇಳ್ತೇವೆ, ನೀವೇನು ಹೇಳ್ತೀರಿ? ವಿಮಾನ ನಿಲ್ದಾಣಗಳು ಡಬಲ್ ಆಗಿದೆ, ಸ್ವತಂತ್ರ ಬಂದಾಗ ಎಷ್ಟಿತ್ತು ಅದು ಡಬಲ್ ಆಗಿದೆ. ಇದು ನಾವು ಹೇಳ್ತೇವೆ, ನೀವೇನು ಹೇಳ್ತೀರಿ?
ಮತ್ತೆ ಅವ್ರದೇ ದಾಟಿಲಿ ಕೇಳಿದ್ರೆ ಯಾರಪ್ಪನ ಮನೆ ದುಡ್ಡು ಕೊಡ್ತೀರಿ? ನಮ್ದೇ ತೆರಿಗೆ ಹಣ. ಒಂದ್ ಕಡೆ ಬೆಲೆ ಏರಿಕೆ ಮಾಡಿದ್ರಿ, ಇನ್ನೊಂದ್ ಕಡೆ ನಾನು ಕೊಟ್ಟೆ ಅಂತ ಹೇಳ್ಕೊಂಡ್ರಿ. ಯಾರಪ್ಪನ ಮನೆ ಕೊಟ್ರಿ? ನಮ್ದೇ ಬೆಲೆ ಏರಿಕೆ ಮಾಡಿದ್ದು. ವಿದ್ಯುಚ್ಛಕ್ತಿ ದರ ಆಲ್ಮೋಸ್ಟ್ ಡಬಲ್, ವಿದ್ಯುತ್ ದರ ಶಕ್ತಿ ದರ ಏರಿಕೆ ಮಾಡಿರೋದು. ಲಿಕ್ಕರ್ ಬೆಲೆ 50-150 ರೂಪಾಯಿವರೆಗೂ ಏರಿಕೆ ಮಾಡಿದಿರಿ. ಒಂದ್ ಕ್ವಾರ್ಟರಿಗೆ ಏರಿಕೆ ಮಾಡಿದಿರಿ. ಈಗ ಊರಿಗೆ ಒಂದ್ ಬಾರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಪರ್ಮನೆಂಟ್ ಸ್ವಾವಲಂಬಿ ಮಾಡೋಕೆ ಏನ್ ಮಾಡಿದಿರಿ ಹೇಳಿ? ಜನರನ್ನ ಸ್ವಾವಲಂಬಿ ಮಾಡೋದಕ್ಕಿಂತ ಯೋಜನೆ, ಉದ್ಯೋಗ ಸೃಷ್ಟಿಗಿಂತ ಯೋಜನೆ ಹೇಳಿ ನೀವು. ನೋ ಡೌಟ್ ಎಟಿಎಂ ಮಾಡ್ಕೊಂಡಿದ್ದಾರೆ ಕರ್ನಾಟಕ ಮನ್ನ. ಅಂಬಿಕಾಪತಿಯವ್ರ ಮನೆಯಲ್ಲಿ, ಸಂತೋಷ್ ಅವ್ರ ಮನೆಯಲ್ಲಿ ಸಿಕ್ಕಿದ ಹಣ, ಈ ರೀತಿ ಸಂಗ್ರಹ ಮಾಡಿದ್ದೆ ಹಣ. ಈಗ ನೀವು ಕೇಳ್ರಿ, ನೀವೀಗ ಗುತ್ತಿಗೆದಾರ ಸಂಘದ ಅಧ್ಯಕ್ಷರನ್ನ ಕೇಳ್ರಿ, ಈಗೆಲ್ಲ ಪರ್ಸೆಂಟೇಜ್ ಬಂದಾಗಿದೆಯಾ? ಏನು ಇಲ್ವಾ? ಯಾವುದು ಫಿಕ್ಸ್ ಮಾಡಿಲ್ವಾ? ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಫಿಕ್ಸ್ ಮಾಡಿದ್ದಾರೆ ಅಂತ ಕೇಳಿ. ಅವ್ರು ಹೇಳ್ತಾರ ಪರಿಸ್ಥಿತಿನ, ಅವ್ರ ಬಾಯಿಲೆ. ನನ್ನ ಬಿಟ್ಬಿಡಿ, ನಾನು ಒಂದ್ ರಾಜಕೀಯ ಪಕ್ಷದ ಕಾರ್ಯಕರ್ತ, ಅವ್ರನ್ನೇ ಕೇಳಿ ಹೇಳ್ತಾರೆ. ಆ ಮೂಲಕ ನಾಯಕತ್ವದ ಆಧಾರದಲ್ಲಿ ಸರ್ಕಾರ ಬಂದಿಲ್ಲ ಅನ್ನೋದನ್ನ ಅವ್ರು ಒಪ್ಕೊಂಡಿದ್ದಾರೆ. ಪಕ್ಷದ ಸಾಮರ್ಥ್ಯದ ಮೇಲೆ ಸರ್ಕಾರ ಬಂದಿಲ್ಲ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ನಾನು ಹೇಳಿದ್ದೆ ಹಿಂದೆ, ನಾವು ಹಳ್ಳಿಗಳಲ್ಲಿ ಗಾಣ ಹಾಕಿ ಮೀನು ಹಿಡಿಬೇಕಾದ್ರೆ ಎರೆಹುಳು ಸಿಗಿಸ್ತೀವಿ, ಮೀನ್ ಬಂದು ಸಿಗ್ಲಿ ಅಂತ. ಈಗ ಇವ್ರು ಗ್ಯಾರಂಟಿ ಅನ್ನುವಂತ ಎರೆಹುಳುವನ್ನು ಹಾಕಿ ಓಟು ಅನ್ನುವಂತ ಮೀನ್ ಹಿಡಿದಿದ್ದಾರೆ. ಎಷ್ಟು ಕಾಲ ಅಲ್ಲಿ ಜನರನ್ನ ಶಾಶ್ವತವಾಗಿ ಅವರಿಗೆ ಅಭಿವೃದ್ಧಿಪಡಿಸಿ ಸ್ವಾವಲಂಬಿ ಮಾಡುವಂತ ಯಾವುದೇ ಯೋಜನೆಗಳು ಇವ್ರ ಹತ್ರ ಇಲ್ಲ. ಇದೊಂದು ತಾತ್ಕಾಲಿಕ. ನೋಡಿ, ಬಹಳ ಸ್ಪಷ್ಟ ಇದೆ. ಸಿಬಿಐ ಚಾರ್ಜ್ ಶೀಟ್ ಕೊಡುವ ಹಂತದಲ್ಲಿ ಇವರು ವಿತ್ಡ್ರಾ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರನ್ನ ರಕ್ಷಣೆ ಮಾಡೋದಕ್ಕೆ. ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಿ ನ್ಯಾಯಾಲಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅರ್ಜಿಯನ್ನ ತಿರಸ್ಕರಿಸಿದ ಮೇಲೆ ಇವರು ಕ್ಯಾಬಿನೆಟ್ನಲ್ಲಿ ಬೀಸದ ಒಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು, ಏನಾರು ಮಾಡಿ ಒಂದು ಗೊಂದಲ ಕ್ರಿಯೇಟ್ ಮಾಡೋಣ ಅಂತ ಹೋಗಿದ್ದಾರೆ. ಆದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿದ ಪ್ರಕಾರ, ಒಮ್ಮೆ ಸಿಬಿಐ ಕೊಡಕ್ಕಷ್ಟೇ ಅಧಿಕಾರ ಇದೆ, ವಿತ್ಡ್ರಾ ಮಾಡ್ಕೊಳಕ್ ಇವರಿಗೆ ಅಧಿಕಾರ ಇಲ್ಲ. ಅವ್ರ ತನಿಖೆ ಅವ್ರು ಮಾಡ್ತಾ ಇದ್ದಾರೆ, ಇದರಿಂದ ಏನು ಇಲ್ಲ, ಇದರಿಂದ ಮುಖಭಂಗ ಮಾತ್ರ. ಒಂದು ಕಳಂಕ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕ್ಯಾಬಿನೆಟ್ ಇಂಥ ಒಂದು ನಿರ್ಣಯವನ್ನು ಮಾಡಿತ್ತು ಅನ್ನುವಂಥ ಒಂದು ಕಳಂಕ ಇವರಿಗೆ ಅಂಟ್ಕೊಂಡಿದ್ದು. ಅದೊಂದು ಕಳಂಕ ಬಿಟ್ಟರೆ ಅದರಿಂದ ಯಾವುದೇ ಸಹಾಯ ಡಿ ಕೆ ಶಿವಕುಮಾರರಿಗೆ ಆಗಲ್ಲ. ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕದ ಕ್ಯಾಬಿನೆಟ್ಗೆ ಒಂದು ಕೆಟ್ಟ ಪರಂಪರೆಯನ್ನ ನಾಂದಿ ಹಾಡಿದ್ರು ಅನ್ನುವಂಥ ಒಂದು ಕಳಂಕ ಮಾತ್ರ ಇವರಿಗೆ ಅಂಟ್ಕೊಂಡಿದ್ದು. ಏನೂ ಆಗಲ್ಲ. ಹಾಗಂತ ನನಗೆ ಕಾನೂನು ತಜ್ಞರು ಹೇಳಿರೋ ಪ್ರಕಾರ ಏನೂ ಆಗಲ್ಲ. ಅದರಿಂದ ಯಾವ ರಕ್ಷಣೆನೂ ಇವರಿಗೆ ಸಿಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.